ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಬ್ಲೌಸ್ ಯಾವ ಥರ ಆಲ್ಟ್ರೇಷನ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಈಗ ಬ್ಲೌಸ್ಗಳನ್ನು ಕೊಟ್ಟಿರ್ತಾರೆ, ಒಂದು ಸ್ವಲ್ಪ ಇದಾಗ್ತಾ ಐತೆ, ಏನು ಲೂಸ್ ಆಗ್ತಾ ಐತೆ ಅಂತ. ತೋಳು ಮತ್ತು ಕಂಕಳಾಗಿರ್ಬೋದು, ಸೊಂಟ ಆಗಿರ್ಬೋದು, ಯಾವ ಥರ ಕರೆಕ್ಟಾಗಿ ಹಿಡಿಬೇಕು ಎರಡೂ ಸೈಡು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಸ್ವಲ್ಪ ಕಟ್ ಮಾಡ್ತೀನಿ, ಯಾಕಂದರೆ ಶೇಪ್ ಕೂರ್ಲಿ ಅಂತ ಅಷ್ಟೇ. ಯಾಕಂದರೆ ಇನ್ನೂ ಹಿಡಿತಾ ಹೋದಂಗೆ ಇಲ್ಲಿ ಇನ್ನೂ ಜಾಸ್ತಿ ಬಟ್ಟೆಯನ್ನು ಏನಾದರೂ ಹಿಡಿದ್ರೆ ಇಲ್ಲಿ ಶೇಪು ಕರೆಕ್ಟಾಗಿ ಕೂರಲ್ಲ ಫ್ರೆಂಡ್ಸ್. ಆದ್ದರಿಂದ ಇದು ಯಾರ್ದು ಅಲ್ಲ, ನಮ್ಮ ಅಮ್ಮಂದೇನೇನೇ, ಅವ್ರು ತುಂಬ ಸಣ್ಣಗಾಗ್ಬಿಟ್ಟಿದ್ದಾರೆ. ಇದು ಮೊದಲು ಕರೆಕ್ಟ್ ಆಗ್ತಿತ್ತು, ಈಗ ಸಣ್ಣಗಾಗಿರೋದ್ರಿಂದ ಎಲ್ಲ ಬ್ಲೌಸ್ಗಳನ್ನು ತಂದು ಕೊಟ್ಬಿಟ್ಟಿದ್ದಾರೆ. ರೇಷ್ಮೆ ಸ್ಯಾರಿ ಬ್ಲೌಸ್ಗಳು, ಕಾಟನ್ ಸ್ಯಾರೀಸ್ಗಳದ್ದು ಎಲ್ಲವನ್ನು ನಾನು ಹಿಡಿಬೇಕೀಗ ನೋಡಿ ಫ್ರೆಂಡ್ಸ್. ಈಗ ಮದುವೆಗಳು ಸ್ಟಾರ್ಟ್ ಆಗಿದ್ದರಿಂದ ಒಂದಷ್ಟು ಕೊಟ್ಟಿದ್ದಾರೆ. ಈಗ ಇವಕ್ಕೆಲ್ಲನೂ ಕೂಡ ನಾನು ಸ್ಟಿಚ್ಚನ್ನು ಹಾಕಬೇಕು. ಈಗ ಇಷ್ಟನ್ನು ರೆಡಿ ಮಾಡಿಸ್ಕೊಂಡ್ರೆ ನೆಕ್ಸ್ಟು ಏನಕ್ಕೆ ಅಂದರೆ, ತಿರ್ಗಾ ಮತ್ತೆ ದಪ್ಪ ಆದರೆ ಅಂತ ಅಷ್ಟೇ. ಈಗ ಯಾವ್ಯಾವ ಬೇಕೋ ಅವಕ್ಕೆ ಸ್ಟಿಚ್ಚನ್ನು ಹಾಕಿಸ್ಕೊತ ಇದ್ದಾರೆ. ಈಗ ನಾನು ನನಗೆ ಗೊತ್ತಾಗೈತೆ ಎಷ್ಟು ಹಿಡಿಬೇಕು ಅಂದ್ಬಿಟ್ಟು. ನೀವು ಇನ್ನೂ ಒಂದು ಈ ಟ್ರಿಕ್ಸನ್ನು ಫಾಲೋ ಮಾಡಿ, ಕರೆಕ್ಟ್ ಕರೆಕ್ಟಾಗಿ ನೀವು ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಬೇಕು. ನೋಡ್ತಾ ಇರ್ಬೋದು ಸ್ಟ್ರೈಟ್ ಸ್ಟಿಚ್ ಇರೋದ್ರಿಂದ ಹಿಂಗೆ ಇಟ್ಕೊಂಡು, ನಿಮ್ಗೆ ಗೊತ್ತಾಗಲಿಲ್ಲ ನಮಗೆ ಅಂದರೆ ಏನು ಮಾಡ್ಬೋದು, ನೀವು ಲೈನ್ಸನ್ನು ಎಳ್ಕೊಂಬಿಡಿ, ಆವಾಗ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನನಗೆ ಇಲ್ಲಿ ಇವ್ರಿಗೆ ಒಂದು ಹಾಫ್ ಇಂಚ್ ಆದರೂ ನಾನು ಕಡಿಮೆ ಮಾಡಬೇಕು ಫ್ರೆಂಡ್ಸ್. ಆದ್ದರಿಂದ ಅರ್ಧ ಇಂಚ್ಗೆ ಇಲ್ಲಿ ತೊಗೊಂತ್ಕೊತಾ ಇದ್ದೀನಿ, ಮತ್ತು ಇಲ್ಲೂ ಅರ್ಧ ಇಂಚಿಗೆ ತೆಗೆದುಕೊಂಡು ಹಿಂಗೆ ಒಂದು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊಂಡೆ, ಮತ್ತು ಇಲ್ಲೂ ಅಷ್ಟೇ ಸೊಂಟದ ಹತ್ರ ನೀಟಾಗಿ ಏನು ಮಾಡಬೇಕು, ಹಿಂಗೆ ಇಟ್ಕೊಂಡು ಈ ಥರ ಹಾಕ್ದಾಗ ನೀವು ಪರ್ಫೆಕ್ಟಾಗಿ ನಮಗೆ ಸ್ಟಿಚಿಂಗನ್ನು ಸಿಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಮಗೆ ಕರೆಕ್ಟ್ ಸ್ಟಿಚಿಂಗ್ ಅಳತೆ ನಮಗೆ ಗೊತ್ತಾಗಲ್ಲ, ಇಲ್ಲ ಅಂದರೆ ಆ ಕಡೆ ಈ ಕಡೆ ಸ್ಟಿಚ್ ಹೋಗ್ಬಿಟ್ಟು ಫಿನಿಷಿಂಗ್ ಚೆನ್ನಾಗಿ ಬರಲ್ಲ. ಆದ್ದರಿಂದ ನೀವೇ ಹೊಲ್ದಿರೋ ಬ್ಲೌಸ್ ಆದರೂ ಸರಿ, ಅಕಸ್ಮಾತ್ ಸ್ಟಿಚಿಂಗ್ ಲೂಸ್ ಆಯಿತು ಏಕ ಅಂದಾಗ ಈ ಮೆಥಡನ್ನು ಫಾಲೋ ಮಾಡಿ, ಆವಾಗ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಇದು ಸೂಜಿ ಏರ್ಸೋದು ತುಂಬಾ ಯೂಸ್ಫುಲ್ಲು ಫ್ರೆಂಡ್ಸ್. ನಾವು ಏರ್ಸೋಕ್ಕೋದ್ರೆ ತುಂಬ ಟೈಮ್ ತೆಗೆದುಕೊಳ್ಳುತ್ತೆ ದಾರ ಏರ್ಸೋದಕ್ಕೆ, ಅದೇ ಇದರಲ್ಲಿ ಏರ್ಸಿದ್ರೆ ಒಂದು ಸೆಕೆಂಡಲ್ಲೇ ನಾವು ದಾರವನ್ನು ಏರಿಸ್ಬೋದು. ಅದು ಜಾಸ್ತಿ ದುಡ್ಡಿಲ್ಲ ಫ್ರೆಂಡ್ಸ್. ಇದು ದಾರ ಚೆನ್ನಾಗಿಲ್ಲ ಫ್ರೆಂಡ್ಸ್, ಅದಕ್ಕೇನಾಗ್ತಾಯಿದೆ ದಾರ ಕಟ್ ಕಟ್ ಆಗ್ತಾಯಿದೆ. ಬಟ್ಟೆ ಒಂದು ಸ್ವಲ್ಪ ಥಿಕ್ನೆಸ್ ಇದ್ದು ಇದಿದ್ರೂ ಕೂಡ ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನಾವು ರಫ್ ಮಾಡ್ತೀವಲ್ಲ ಅವಾಗ ಕಟ್ಟಾಗುತ್ತೆ. ನಾವು ರಫ್ ಮಾಡಬೇಕಾದ್ರೆ ನಿಧಾನಕ್ಕೆ ರಫ್ ಮಾಡೋದನ್ನು ಫಾಲೋ ಮಾಡಿ. ನನಗೆ ಕೆಳಗಡೆ ಲೂಸ್ ಇದೆ ಅಂತ ಸೌಂಡು ಕೇಳಿಸ್ತಾ ಐತೆ ಫ್ರೆಂಡ್ಸ್. ನಾನು ತೆಗೆದು ತೋರಿಸ್ತೀನಿ, ಕೆಳಗಡೆದು ಸ್ವಲ್ಪ ಸೌಂಡ್ ಚೇಂಜ್ ಆದರೆ ಗೊತ್ತಾಗ್ಬಿಡತ್ತೆ ದಾರ. ನೋಡ್ತಾ ಇರ್ಬೋದು ಇಲ್ಲ ಸ್ಪಂದೈತೆ ದಾರ, ಅದರಿಂದ ಏನಾಗ್ತಾಯಿದೆ ನೋಡಿ, ಇಲ್ಲಿ ಲೂಸ್ ಸ್ಟಿಚ್ ಬಂದೈತೆ. ನೋಡ್ತಾ ಇರ್ಬೋದು ಇಲ್ಲಿ ಲೂಸ್ ಸ್ಟಿಚ್ ಬಂದೈತೆ. ಲೂಸ್ ಸ್ಟಿಚ್ ಬಂತು ಅಂದರೆ ಕೆಳಗಡೆ ದಾರ ಎಳ್ಕೊಂಡಿರ್ತೈತೆ ಫ್ರೆಂಡ್ಸ್. ನೋಡಿ ಲೂಸ್ ಸ್ಟಿಚ್ ಬಂದೈತೆ, ನೋಡ್ಕೊಂಡು ಸೌಂಡ್ ಬಂದಾಗ ಸಲ ಕೇರ್ಫುಲ್ಲಾಗಿ ನಾವು ಹೊಲಿತಾ ಇರೋ ಸ್ಟಿಚ್ಚಿನ ಸೌಂಡ್ಗೂ ಮತ್ತು ಏನು ಸ್ಟಾರ್ಟ್ ಆಗುತ್ತೆ ಲೂಸ್ ಸ್ಟಿಚ್ ಬರುವಾಗ ಬೇರೆ ಸೌಂಡ್ ಇರುತ್ತೆ ಫ್ರೆಂಡ್ಸ್. ನೋಡಿಬಿಟ್ಟೆ ನಿಮ್ಗೆ ಅವಾಗಲೇ ಗೊತ್ತಾಗ್ಬಿಡುತ್ತೆ ಲೂಸ್ ಸ್ಟಿಚ್ ಬರ್ತಾ ಇತ್ತಾ ಇಲ್ವಾ ಅಂತ. ಈಗ ಕರೆಕ್ಟಾಗಿ ಬರ್ತಾ ಐತೆ,
नीटी और हाफ इंच नम हाफ इंच साकु अद्विद हाफ इंच नानी चिच्चन हिड़ी इे ता सेम इन सैडू फालोमोण करेक्टी नम्बन और कोटिता सरीमी अंतर अकस्मा स्टिचाक्री फ्रेंड्स आवटी निम्हे स्टिचन बरते ओन नान हे हाँबिड़ती स्ट्रेट स्टिच बर ना ना मार्क हाकिद्रे आराम ना अदर मेले स्टिचन करेक्ट मी स्टिचन एळकंडु बंदुबिडबहुदु ಆದಷ್ಟು ಸ್ಟ್ರೈಟ್ ಸ್ಟಿಚ್ ಅನ್ನು ಹಾಕಿ ಈ ತರ ಮಾಡಿದ್ರೆ ಅವಾಗ ಏನು ಕೊಟ್ಟಿರ್ತಾರೋ ಅದಕ್ಕೆ ನಾವು ಕರೆಕ್ಟ್ ಆಗಿ ಸ್ಟಿಚ್ ನೋಡ್ತಾ ಇರಬಹುದು ಕರೆಕ್ಟ್ ಆಗಿ ಸ್ಟಿಚ್ ಇಲ್ಲಿ ಮೇಲ್ಕೆ ಕೆಳಕ್ಕೆ ಆ ತರ ಎಲ್ಲ ಹೋಗಲ್ಲ ನೋಡಿ ಕರೆಕ್ಟ್ ಆಯ್ತು ಈಗ ಕಡಿಮೆ ಮಾಡಿದೆ ನಾನು 1/2 ಇಂಚ್ ಈ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಸ್ಟಿಚ್ ಅನ್ನು ಹಾಕ್ಬಿಟ್ಟೆ ನೋಡಿ ಇಲ್ಲಿಂದ ಇಲ್ಲಿಂದ ಇಷ್ಟನ್ನ ಹಾಕಿದಿನಿ ಈಗ ಸಾಕಾಗುತ್ತೆ ಅವರಿಗೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ತರ ಅಕಸ್ಮಾತ್ ಏನ ಬ್ಲೌಸ್ ತಂದುಕೊಟ್ಟು ನೀಟಾಗಿ ಸ್ಟಿಚಿಂಗ್ ಅನ್ನು ಹಾಕೊಡಿ ಅಂತ ಅಂದಾಗ ಈ ತರ ಮಾಡಿ ಅವಾಗ ಬ್ಲೌಸ್ ಏನಾಗುತ್ತೆ ಕಂಕಳಾಗಿರಬಹುದು ತೋಳಾಗಿರಬಹುದು ಎಲ್ಲಾನೂ ಕರೆಕ್ಟ್ ಆಗಿ ಬರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ತರ ಸ್ಟಿಚಿಂಗ್ ಅನ್ನು ಹಾಕಿ ಬ್ಲೌಸ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಒಂದು ಇದೇ ಆಗಿತ್ತು ಟಿಪ್ಸ್ ಆಗಿತ್ತು ಫ್ರೆಂಡ್ಸ್ ಈ ಈ ಚಿಕ್ಕ ಚಿಕ್ಕದೆಲ್ಲ ನಾವು ತಿಳ್ಕಂತ ಹೋಗಬೇಕು ಅದರಿಂದ ನೆನ್ನೆ ನಾವು ಬೆಸ್ಟ್ ಟೈಲರ್ ಅಂತ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮುಂದೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್